ಹಾಯ್, ನಮಸ್ಕಾರ. ಹೆಂಗದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ. ಇವತ್ತು ಈ ಬ್ಲಾಗ್ ಒಳಗೆ ಏನು ನೋಡೋಣಪ್ಪ ಅಂತಂದ್ರೆ, ನಮ್ಮ ಪ್ಲಾಟಲ್ಲಿ ಯಾವ್ಯಾವ ದ್ರಾಕ್ಷಿ ಇಷ್ಟ ಅದ, ಆಮೇಲೆ ಮೆಣಸಿ ಗಿಡ ಅದ, ಆಮೇಲೆ ನಿಂಬೆ ಗಿಡ ಅದ, ಇಷ್ಟು ಅದಾವ. ಇವೆಲ್ಲ ಮೆಣಸಿ ಗಿಡ ಈಗ ಆಲ್ರೆಡಿ ಕೊಯ್ಲಿಗೆ ಬಂದದ, ಮಾಡಾಕತ್ತಾರ. ಈಗ ದ್ರಾಕ್ಷಿ ಯಾವ ಸ್ಟೇಜಿಗೆ ಅದ ಅಂತ ಅನ್ನೋದನ್ನು ನೋಡೋಣಂತ. ಆಮೇಲೆ ನಿಂಬೆ ಗಿಡ ಹೆಂಗದಾವ ಅಂತ ತೋರಿಸ್ತೀನಿ. ಮತ್ತೇನು ವಿಶೇಷ ಇವತ್ತಷ್ಟು ಇನ್ಫಾರ್ಮೇಷನ್ ಕಡಿಮೆ ಅದ, ಬರೇ ಪ್ಲಾಟ್ಗಳು ಹೆಂಗದಾವ, ಯಾವ ಸ್ಟೇಜಲ್ಲಿ ಅದ ಅಂತ ಅನ್ನೋದಷ್ಟೇ ನೋಡೋಣಂತ. ಮತ್ತು ಬೇರೆ ಬೇರೆ ವಿಷಯಗಳನ್ನು ಹಾಕ್ತೀನಿ ಚಾನಲಲ್ಲಿ. ಸ್ವಲ್ಪ ನಮಗೆ ಟೈಮ್ ಸಿಗತ್ತಿಲ್ಲ, ಅದ್ರ ಸಲುವಾಗಿ ನಾ ವಿಡಿಯೋಗಳನ್ನು ಬಿಡೋಕೆ ಲೇಟ್ ಆಗುತ್ತೆ. ಮತ್ತು ಇನ್ನೂ ಶುಗರ್ ಬಗ್ಗೆ ವಿಡಿಯೋ ಹಾಕಿ ಹಾಕಿ ಅಂತ ಕೇಳ್ತಾ ಇದ್ದರು. ಶುಗರ್ದು ನೋಡಿ, ನನಗನ್ಸಿದ ಪ್ರಕಾರ ಶುಗರ್ದು ಬೇರೆ ಸ್ಪ್ರೇ ಮತ್ತು ಇವೆಲ್ಲ ಮಾಡೋದ್ರಿಂದ ಏನು ಅಷ್ಟೊಂದು ರಿಸಲ್ಟ್ ಕೊಡಲ್ಲ. ಅಲ್ಟರ್ನೇಟಿವಾಗಿ ನಾವು ಏನು ಹುಡ್ಕೋಬೇಕಪ್ಪ ಅಂತಂದ್ರೆ, ದ್ರಾಕ್ಷಿನೇ ಕಟ್ ಮಾಡೋ ಏನು ಕೊಯ್ಲಿ ಬಂದಿರ್ತದಲ್ಲ ಕಟಾವು ಮಾಡೋಕ್ಕೆ, ಅವಾಗೆ ಒಂದು 2-3 ಸ್ಟೆಪ್ ಮಾಡಿಕೊಂಡು ಶುಗರ್ ತೊಗೊಂಡು ಚಲೋ ಅಂತ ನನಗೆ ಅನಿಸ್ತದೆ. ಫಸ್ಟ್ ಸ್ಟೆಪ್ಪಿಗೆ ಈ ಹೊರಗಿನ ಸೈಡಿಗೆ ಕಾಣ್ತಾವಲ್ಲ ಅದನ್ನು ತೆಕ್ಕೊಳ್ಳೋದು, ಆಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಒಂದು ಸ್ವಲ್ಪ ಕೆಳಗಡೆ ಇರೋ ಗುನಿಗಳು ತೆಕ್ಕೊಳ್ಳೋದು, ಆಮೇಲೆ ಪೂರ ಹೊಟ್ಟೆಗಿರೋ ಎಲ್ಲ ಗುನಿ ತೆಕ್ಕೊಂಡ್ರೆ ಸ್ವಲ್ಪ ಶುಗರ್ ಕಂಟ್ರೋಲ್ ಮಾಡ್ಕೋಬೋದು ನಾವು ಅಷ್ಟು ಅದರೊಳಗೆ. ಮತ್ತು ಅಲ್ಟರ್ನೇಟಿವ್ ಬೇರೆ ಹೇಳ್ತಾರೆ ಎಲ್ಲರೂ, ಆ ಔಷಧ ಹೊಡೀರಿ, ಶುಗರ್ ಫಾಸ್ಟ್ ಹೊಡೀರಿ, ಇದು ಹೊಡೆದ್ರೆ ಶುಗರ್ ಬರುತ್ತೆ ಅಂತ ಹಿಂಗೆಲ್ಲ ಹೇಳಾರ್ಕರೆ. ನಮಗಂತರೂ ಯಾವ ಇದರೊಳಗೆ ರಿಸಲ್ಟ್ ಕೊಟ್ಟಿಲ್ಲ, ಆದರೆ ನಾವು ಅದನ್ನು ಯೂಸ್ ಮಾಡೂ ಇಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ಕೊಂಡದ್ದೇ ಚಲೋ ಅಂತ ನನಗೆ ಅನಿಸ್ತದೆ. ಮತ್ತು ಕೆಲವೊಬ್ಬರು ಪದ್ಧತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ವಿಧಾನಗಳದಾವ. ಅವು ಕೆಳಗೆ ಗೊಬ್ಬರಗಳು ಹಾಕ್ತಾರೆ ಮತ್ತು ಸ್ಪ್ರೇಗಳು ಮಾಡ್ತಾರೆ, ನಾವು ಅದೆಲ್ಲ ಏನೂ ಮಾಡಲ್ಲ. ಜಾಸ್ತಿ ಶುಗರ್ ಬರಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ. ಫಸ್ಟ್ ದ್ರಾಕ್ಷಿ ಯಾವ ಸ್ಟೇಜಿಗೆ ಅದ ಅಂತ ನೋಡೋಣ. ಭಾಳ ದಿವಸ ಆಯ್ತು ವಿಡಿಯೋ ತೋರಿಸಿಲ್ಲ ನಾನು, ಅದ್ರ ಸಲುವಾಗಿ ಇವತ್ತು ಸ್ಪೆಷಲ್ ನಮ್ಮ ಪ್ಲಾಟ್ ಹೆಂಗದ, ಯಾವ ಸ್ಟೇಜ್ನಾಗ ಅದ, ಯಾವ ಕ್ವಾಲಿಟಿ ಒಳಗೆ ಬರಾಕತ್ತದ ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಏನದ, ಮೆಣಸಿ ಗಿಡ, ಮೆಣಸಿಕಾಯಿಗೂ ಇವತ್ತು ಹರಿಯಾಕತ್ತಾರ, ಯಾವ ರೀತಿ ಅದ ಅಂತ ಅನ್ನೋದು ಅದನ್ನು ತೋರಿಸ್ತೀನಿ. ಮತ್ತು ಲಿಂಬೆ ಗಿಡ, ಅದ್ರ ಹೂವು ಕಾಯಿ ಮತ್ತು ಇದ್ರ ಹೆಂಗೆ ಮ್ಯಾನೇಜ್ಮೆಂಟ್ ಹೆಂಗೆ ಅದ ಅಂತ ಅನ್ನೋದು ಅದೊಂದು ನೋಡೋಣಂತ. ಈ ಸದ್ಯಕ್ಕೆ ಫಸ್ಟ್ ದ್ರಾಕ್ಷಿ ನೋಡೋಣ. ಹಾಂ, ಯಾವ ಬೇಕಾ ಸಾಲಿಗೆ ನಡೆಯಲ್ಲ ಅಲ್ಲೇ, ನಾವೆಲ್ಲ ಸೇಮ್. ಈಗ ನಮ್ಮ ಪ್ಲಾಟಲ್ಲಿ ಹೊಂಟೀವಿ. ಈಗ ಯಾವ ರೀತಿ ಗೊನಿ ಅದಾವ ಏನದಾವ ಅಂತ ನೋಡೋಣ. ಫಸ್ಟ್ ನೀರ ಒಂದು 50%ಕ್ಕಿಂತ ಜಾಸ್ತಿ ಅದೈತಿಲ್ಲಿ. ಹಾಂ, 50% ಅಷ್ಟು ಇರ್ಬೋದು. ಎಲ್ಲ ಮತ್ತೆ ಹೇಳಿ. ಹಾಂ, ಇದೆಲ್ಲ ಇನ್ನೂ ಮತ್ತೆ ಹೇಳಿ. ಅದು ಕಲರ್ ಚೇಂಜ್ ಬರ್ತಾನಲ್ಲ. ಹಾಂ, ಕಲರ್ ಚೇಂಜ್ ಸ್ವಲ್ಪ ಸ್ಮೂತ್ ಇದ್ರ ಕಲರ್ ಬರ್ತಾವ. ಹಸಿರು ಜೋರ ಇದು, ಇದು ಹಸಿರು ಜೋರ ಅದ. ಇದು ಹಸಿರು ಜೋರ ಐತಿ, ಇದು ಇದು ಹಸಿರು ಜೋರ ಇರಂಗಿಲ್ಲ. ಇದು ಸ್ವಲ್ಪ ಇದು ಬರ್ತದೆ ಒಂಥರ. ಈಗ ನಮ್ಮದು 90 ದಿವಸ ಆಯ್ತು ಇವತ್ತಿಗೆ. ಹಾಂ, 90 ದಿನ ಆಯ್ತು ನೋಡ್ಬೋದು. ಒಬ್ಬರು 90 ದಿವಸ ಆಯ್ತು ನೋಡೋದು. ಎಲ್ಲ ನೀರು ತುಂಬಿದೆ, ಹೆಂಗೆ ಸೈನಿಂಗ್ ಐತಿ ಇದು. ಎಲ್ಲ ಸ್ವಲ್ಪ ಅವಾಗ ನಾವು ಇದು ಫ್ಲವರಿಂಗ್ ಸ್ಟೇಜ್ನಾಗ ಸ್ವಲ್ಪ ನಾವು ಬರೀ ಕಾಳು ಉದರ್ಲಾರಂಗೆ ಹಂಗೆ ಹಿಂಗೆ ಔಷಧ ಹೊಡ್ಕೊಂಡಿರ್ತೀವಿ. ಸ್ವಲ್ಪ ಅದು ಇದ್ರ ಕಡೆ ಸ್ವಲ್ಪ ಗಮನ. ಇದು ಕರೆಕ್ಟ್ ಅದ. ಇದು ಯಾವುದು? ಇದು ಕೊನೆ. ಹಾಂ, ಸೈಜ್ ಕಾಳು, ಸೈಜ್ ನೀರು ಇಳಿದ ಕರೆಕ್ಟ್ ನೀರು ಇಳಿದು. ಹ್ಞೂ, ಒಂದು ಸ್ವಲ್ಪ ತ್ರಿಪ್ಸ ನಾವು ಒಂದು ಸ್ವಲ್ಪ ವಾತಾವರಣ ಕೆಟ್ಟುಬಿಡ್ತಲ್ಲ, ನಾವು ಕಾಳು ಉದರ್ಲಾರಂಗೆ ನೋಡ್ಕೊಂಡೇವು ಅವಾಗ ಒಂದು ಸ್ವಲ್ಪ ತ್ರಿಪ್ಸ್ ಮೈದ್ಬಿಡ್ತು. ಅಲ್ಲೆಲ್ಲ ಕಲಿಗಳವ ನಾವು. ನೀರು ತುಂಬೋದು, ನೀರು ತುಂಬೋದು ಬೇಡಕ. ಇದು ಈ ಥರ ಗುಂಡಿರ್ಬೇಕು ಮನಕ್ಕೆ ಮಾಡೋರಿದ್ರ ಏನೇ ಇದ್ರು ಈ ಥರ ಇರ್ಬೇಕು ಕಾಳು. ಇದು ಸ್ವಲ್ಪ ಫಿಟ್ ಆಗ್ಯದ ಇದು ಗುನಿ ಇಲ್ಲ. ಕರೆಕ್ಟ್ ಐತಿ, ಕರೆಕ್ಟ್ ಐತಿ ಅಂದ್ರೆ ಅತಿ ಜಾಸ್ತಿ ಫಿಟ್ ಆಗಿಲ್ಲ, ಇದು ಫಿಟ್ ಆಗುತ್ತೆ. ನಮ್ಮದು ಮಮ್ಮಿ ಪೌಡ್ಸ್ ಇಲ್ಲ, ಮಮ್ಮಿ ಆಗಂಗಿಲ್ಲ. ಇದು ತುದಿ ಕಾಳು, ಮಮ್ಮಿ ಆಗೋದು ಇದೇ ಜಗನಾಗೆ. ಈ ಕಾಳು ತಗೊಂಡು ನೋಡ ನೋಡಿ ಅದು ಹೆಂಗ. ಅದು ಹಿಡಿ ಒಂದು ಕಾಳಿಂದ ಹಾರಿಸಿ ಹಿಡಿ.
ಅದು ತೋರ್ಸೋಣ. ಆ ರೀತಿ ಇತ್ತಂದ್ರೆ ಕಾಳ ಅಟ್ಟಿಸೋದೇ ಇಲ್ಲದ. 3 ಕೆಜಿಗೆ 1 ಕೆಜಿ ಮನಕ್ಕೆ ಬರ್ತದೆ ಅಂದಂಗೆ ನೋಡ. ನೋಡಗ ನೀರಿನ ಅಂಶ ಕಡಿಮೆ ನೋಡಗ ಒಳಗೆ. ಆ್ಯಕ್ಚುಲಿ ಟೈಮ್ದಾಗ ಓನ್ಲಿ ನೀರು ಇರಬೇಕು. ಇದ್ರಾಗ ನಮ್ದೇನೈತಿ ಮೋಸ ಮೋಸ ಬೆಳ್ತದೆ ಇದ್ರಾಗ ಮೋಸ. ಇದಕ್ಕೆ ಇನ್ನೊಂದು ಏನೋ ಘರ್ ಅಂತಾರೆ ಮಹಾರಾಷ್ಟ್ರದವರು. ನೋಡಗ ಎಷ್ಟು ಹಾರ್ಡ್ ಐತಿ ಇದು. ಈಗ ಆಲ್ರೆಡಿ ನೀರು ಇಳಿದ ಕಾಳು ಇದು ಅಂದ್ರೆ ಅಟ್ಟು ಗಟ್ಟಿ ಬರಾಗತ್ತ. ಹಾಂ ನೋಡಗ ಇದಕ್ಕೂ ಬತ್ತ. ಹಾಂ ಅಟ್ಟು ಗಟ್ಟಿ ಬರಲಾಗತ್ತ ನಮ್ಮ ಪ್ಲಾಟ್ ಒಳಗೆ. ಅಂದ್ರೆ ಇದು ಅಸಲ್ ಅಷ್ಟೇ ಜಾಸ್ತಿ. ಆಮೇಲೆ ನಮ್ದು ಇದು ಏನಂದ್ರೆ ಅಲ್ಲ ನಾವು 60 ದಿವಸ ಗೊಬ್ಬರ ಕಟ್ಕೊಂಡೆವು. ಅದು ದೊಡ್ಡ ಹೆಲ್ಪ್ ಆಗ್ಯದ ನಮ್ಗೆ. ಆಮೇಲೆ 70 ದಿವಸಿಗೆ ಏನು ಮಾಡಿದೆವು ಬೇವಿನ ಹಿಂಡಿ ಆಮೇಲೆ ಇದು ಕಟ್ಟಿದೆವಲ್ಲ ಹುಲ್ಗೂರು ಹಿಂಡಿ ಎರಡು ಸೇರಿಸಿ ಕಟ್ಟಿದೆವು. ಆಮೇಲೆ ನಾವು ಏನು ಮಾಡಿದೆವು 65 ದಿವಸಿಗೆ ಇದು ಸ್ಟಾರ್ಟ್ ಮಾಡಿದೆವಲ್ಲ ಮ್ಯಾಗ್ನೀಸಿಯಮ್ ಸಲ್ಫೇಟ 0050 ಗೊಬ್ಬರ ಅದು ಏನು ಸ್ಟಾರ್ಟ್ ಮಾಡಿವಲ್ಲ ಅದೇ ಎಷ್ಟು ಗಟ್ಟಿ ಬರ್ಲಿಕ್ಕೆ ಕಾರಣ ನಮಗೆ. ಇದು ಒಟ್ಟು 8 ಸಿಂಗಲ್ ಮಾಲ್ ಇದು 3 ಕೆ ಅಂದರೆ ಮನುಕಿಂದ 22-23 ಪಾಯಿಂಟ್ ಸುಗರ್ ಇತ್ತಂದ್ರೆ 4 ಕೆಜಿಗೆ 1 ಕೆಜಿ ಮನುಕಾಗ ಒಂದು ರೂಲ್ಸ್ ಅದ. ಹಾಗೆ ಇದು ನಮ್ದು ಹಾಗಿಲ್ಲ. ಈ ಸದ್ಯಕ್ಕೆ ಈ ಗಟ್ಟಿ ಈ ಥರ ಒಳಗೆ ಮೌಸ್ ಬೆಳ್ಕೊಂಡದಲ್ಲ ಕಾಳಿನೊಳಗೆ ಗಟ್ಟಿ ಇದು ಬೆಳ್ಕೊಂಡದಲ್ಲ. ಹಾಗಾಗಿ ನಮಗೆ 3 ಕೆಜಿ ಅಥವಾ 3.5 ಕೆಜಿಗೆ 1 ಕೆಜಿ ಮನುಕಾಗ. ಆಮೇಲೆ ಇನ್ನೊಂದು ಮಮ್ಮಿ ಆಗಂಥ ಲಕ್ಷಣಗಳೇ ಯಾವೂ ಇಲ್ಲ. ಕಾಳಿನ ಸೈಜ್ ಕರೆಕ್ಟ್ ಅದ. ಮನುಕಿಗೆ ನಮ್ಗೆ ಯಾವ ಸೈಜ್ ಬೇಕಲ್ಲ ನೀರು ನಮ್ಗೆ ರೇಟ್ ಬೇಕಷ್ಟೇ. ಇದ್ರಾಗ ಕಾಳು ದಪ್ಪ ಮಾಡಿಕೊಂಡು ಈ ಸದ್ಯಕ್ಕೆ ಪಡೆದಾಗ ನೋಡಿದ್ರೆ ಅಗ್ದಿ ಬರೀ ಏನು ಎಷ್ಟು ರೇಟ್ ಸಿಗ್ತದೆ ಇದಕ್ಕೆ ಸೈನಿಂಗ್ ಭಾರಿ ಕಾಣ್ತದೆ ಅನ್ನಂಗೆ ಕಾಣ್ಬಾರ್ದದು. ಅವ್ರು ಇದು ಮಾಡ್ತಾರಲ್ಲ ಮಾರ್ಕೆಟ್ ಮಾಲ್ ಮಾಡ್ತಾರ ಅದು ಮಾರ್ಕೆಟ್ ಮಾಲ್ ಮಾಡೋರಿಗೆ ಅವರಿಗೆ ಗಿಡದಾಗೆ ಚಂದ ಕಾಣ್ಬೇಕು. ಅಲ್ಲೇ ಮಾರ್ಕೆಟಿಂಗ್ ಅವ್ರದ್ದು ಸೈನಿಂಗ್ ಬಂದ್ರೆ ಮಾತ್ರ ಅವ್ರಿಗೆ ರೇಟ್ 1 ರೂಪಾಯಿ ಹೆಚ್ಚಿಗೆ ಸಿಗ್ತದೆ ಅವ್ರಿಗೆ. ನಾವೆಲ್ಲ ಸೈಜ್ ಮಾಡಿ ಅದಕ್ಕೆ ಕಾಳು ಉದ್ದ ತಂದ್ವಿ ಅಂದ್ರೆ ಕಾಳಿನ ಮ್ಯಾಗ ಇದು ಮಡಿಕೆ ಬಿದ್ದು ಬಿಡ್ತದೆ ಮುನುಕ್ ಟೈಮ್ದಾಗ ಮಡಿಕೆ. ಹಾಂ ನಮಗೆ ಅದು ಸಲಿಂದ ನಾವು ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಮತ್ತೇನಿಲ್ಲ ಸುಗರ್ದೇ ಇಷ್ಟು. ಬಟ್ ಸುಗರ್ದು ಏನೈತೆ ಏನಪ್ಪ ಅಂತಂದ್ರೆ ಅದಕ್ಕೇನು ದೊಡ್ಡ ಮೇಲೆ ಸ್ಪ್ರೇ ಮಾಡಿರಿ ಏನು ಮಾಡಿರಿ ದಿನ ಮಾಡಿದ್ರು ಅದಕ್ಕೆ ಕಂಟ್ರೋಲಿಗೆ ಬರೋಂಗಿಲ್ಲ. ಸುಮ್ಮನೆ ಸ್ವಲ್ಪ ಅದಕ್ಕೊಂದು ನಮ್ಮ ಏನಾತರ ಸಮಾಧಾನಕರ ಬಹುಮಾನ ಕೊಡ್ತಾರೆ. ನಾವು ಹೊಡೆದ ಔಷಧ ಕೆಲಸ ಮಾಡ್ತದೆ. ನಾವು ಅದಕ್ಕೆ ಮೊದಲೇ 65 ದಿವಸ ಹಿಡ್ಕೊಂಡು 70 ದಿವಸನ ಒಳಗಡೆ ಪ್ರತಿ ಒಂದು ಎಕರೆಗೆ 3 ಕೆಜಿ ಇಂದ 4 ಕೆಜಿ 0050 ಮ್ಯಾಗ್ನೀಸಿಯಮ್ ಸಲ್ಫೇಟ್ ಅದು 3-4 ಕೆಜಿ ಬಡ್ಡಿಗೆ ಬಿಡ್ಬೇಕು. ಮೇಲೆ ಬಡ್ಡಿಗೆ ಒಟ್ಟು ಡ್ರಿಪ್ನಾಗ ಬಿಟ್ಕೋತ ಹೊಂಟು ಬಿಡ್ಬೇಕು. ಅದು ಅಂದ್ರೆ ಒಂದು ಈಗ ನಾವು 1 ದಿವಸ ಬಿಟ್ಟು 1 ದಿವಸ ನೀರು ಬಿಡ್ತೀವಿ. ಇವತ್ತು ನೀರು ಬಿಟ್ಟಿರ್ತೇವೆ ನಾಳೆ ಗ್ಯಾಪ್ ಮಾಡ್ತೇವೆ ಮತ್ತು ಮರುದಿವ್ಸ ಬಿಟ್ಟಿರ್ತೇವೆ. ಆಮೇಲೆ ಒಂದು ಗೊಬ್ಬರ ಇದ್ದದ್ದು ನೀರು ಬಿಡೋದು ಒಂದು ಖಾಲಿ ನೀರು ಬಿಡೋದು. ಆಮೇಲೆ ಮತ್ತೆ ನೆಕ್ಸ್ಟ್ ನೀರು ಬಿಡ್ತೀವಲ್ಲ 3ನೇ ನೀರು ಅದಕ್ಕೆ ಗೊಬ್ಬರ ಕಂಪಲ್ಸರಿ. ಅಂದರೆ ಇವಾಗ ನಮಗೆ 4 ದಿವಸಗೊಮ್ಮೆ ಗೊಬ್ಬರ 4 ಅಥವಾ 5 ದಿವಸಗೊಮ್ಮೆ ಗೊಬ್ಬರ ಕೊಂಡಿರ್ತೀವಿ ಆ ರೀತಿ. ಆಮೇಲೆ ಇನ್ನೊಂದು ವಿಷಯ ಈಗ ಆ ಗೊಬ್ಬರ ಯಾವ ರೀತಿ ಎಷ್ಟು ಪ್ರಮಾಣ ಬಿಡಬೇಕಪ್ಪ ಅಂತಂದ್ರೆ 1 ಟನ್ನಿಗೆ 1 ಟನ್ ಮನುಕ್ಕೆ ನಮ್ಮ ಪ್ಲಾಟ್ನಾಗ ಈಗ ಎಟ್ಟಪ್ಪ ಇದು ನಮ್ದು 1 ಎಕರೆಗೆ 4 ಟನ್ ಆಗ್ತದಪ್ಪ ಅಂತ ನಮ್ಮ ಲೆಕ್ಕಾಚಾರ ಇತ್ತಂದ್ರೆ 4 ಚೀಲ SOP 0050 ಗೊಬ್ಬರ ಮ್ಯಾಗ್ನೀಸಿಯಮ್ ಸಲ್ಫೇಟ್ ಎರಡೂ 4-4 ಚೀಲ ಇದು ಮಾಡಿ ಕಾಂಬಿನೇಷನ್ ಮಾಡಿ ಎರಡೂ ಮಿಕ್ಸ್ ಮಾಡಿ ನಾವು ಡ್ರಿಪ್ನಾಗ ಬಿಟ್ಟೇವಂದ್ರೆ ಮಾತ್ರ ಮಾಲ್ ಗಟ್ಟಿ ಬರ್ತದೆ. ಈಗ ನಾವು ಒಂದು 4 ಟನ್ ಆಗ್ತದೆ ನಾವು 1 ಬ್ಯಾಗ 2 ಬ್ಯಾಗ ಬಿಡ್ತೀನಿ ಅಂತ ಅಂದ್ರೆ ಅದು ಮಾಲ್ ಗಟ್ಟು ಬರಲ್ಲ ಶುಗರೂ ಬರೋಂಗಿಲ್ಲ. ಅದಕ್ಕೆ ನಮ್ಮ ಪ್ಲಾಟ್ ಶುಗರ್ ಬರಲಾಗ್ಯದ ಬರಲಾಗ್ಯದ ಅಂತಂದ್ರೆ ಕಾರಣ ಇದೆ. ಅದು ಕ್ರಮೇಣ ಬಿಟ್ಬೋದು ಏನಂದ್ರೆ ಒಟ್ಟು ಹಾಕಬೇಕು ತೆಗಿಬೇಕು. ಹಾಂ ಹಾಂ ಟೈಟ್ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಾವಲ್ಲ ಥರ ಎಲ್ಲ ಗೊಬ್ಬರಗಳು ರೇಟ್ ಡಬಲ್ ಆಗಿಬಿಟ್ಟಾವ. ಹೋದ ವರ್ಷ ನಾವೇ ಇದು ಯಾವುದಿದೆ 0050 ಗೊಬ್ಬರ 1900 ರೂಪಾಯಿ ಕೆಜಿ 1 ಬ್ಯಾಗ್ ತಂದೀನಿ. ಈಗ 3000, 3100, 200, 300 ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಿಂಗದ ನೋಡ್ರಿ ನಮ್ಮ ಪ್ಲಾಟ್.
ಎರಡು ಟನ್ ನೋಡ್ರಿ ಇದು ಕ್ವಾಲಿಟಿ ಮೆಣಸಿಕಾಯಿನೇ ಎರಡು ಟನ್ ಉಂಟದ ನಮ್ದು ಈ ವರ್ಷ. ಇನ್ನೂ ಇದೆಲ್ಲ ಜಾಗ ಸಾಲಲ್ಲಿ ಇದು ಎಷ್ಟದಷ್ಟು ಎಲ್ಲ ಫುಲ್ ಆಗುತ್ತೆ. ಇದು ನಿಂಬೆ ಗಿಡದಾಗ ಹೋಗೋಣ ಅಂತ ನಿಂಬೆ ಗಿಡ ಕಾಳು ಸಟ್ಟಾಗೈತಿ ಈಗ ದೂರ ಸಟ್ಟಾಗ ತಡೆ ಬ್ಯಾಕ್ ಕ್ಯಾಮ್ರಾ ತಗೊಂತೀನಿ. ಅದು ಈ ಥರ ಸೀರೆ ಸೀರೆ ಬಂದಿತ್ತು ಇಲ್ಲಾಗೈತೆ ನೋಡಿದ್ರೆ. ನಾವು ಅದಕ್ಕೆ ಟಾಟಾ ಮನೆ ಕೊಡ್ದೇವಲ್ಲ ಅಲ್ಲೇ ಕೆಲಸ ಆಗಿಬಿಡ್ತು. ನೋಡಿ ಇಲ್ಲ ಚಂದ ಸೈಜ್ ಆಗೈತೆ. ಇದಕ್ಕೇನಿಲ್ಲ ಈ ಟೈಮ್ದಾಗ ಆ ಮೇಲೆ ಕಾಯಿ ಇದಕ್ಕೆ ಕಿಲಾಗೈತೆ ನೋಡಿ ಇಲ್ಲಿಗ. ಈಗೇನಾಗೈತಿಲ್ಲ ಈ ರೀತಿ ಕಚ್ಚಿ ಬಿತ್ತಂದ್ರೆ ನಮ್ಮ ಮಾರ್ಕೆಟ್ನಾಗ ರೇಟ್ ಸಿಗಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಈಗ ಬಾವಿಷ್ಟನ್ನು ಸ್ಟೆಪ್ಟೋಸೈಕ್ಲಿನ್ ಅದ್ರ ಜೊತೆ ಮೊನೋಕ್ರೋಟೋಪಾಸ್ ಇವು ಮೂರು ಸೇರಿಸಿ ಸ್ಪ್ರೇ ಮಾಡಿಬಿಡ. ಚಕ್ಕು ಕಾಯಿ ಗಿಡ ಇದೆ